ಇನ್ನು ಶಾಲಾ ಮಕ್ಕಳನ್ನ ಶೌಚಾಲಯದ ಗುಂಡಿಗಿಳಿಸಿದಂತಹ ಪ್ರಕರಣ, ಪ್ರಕರಣದ ಅಧ್ಯಯನಕ್ಕೆ ರಾಜ್ಯ ಸಮಿತಿ ರಚಿಸಿದೆ ಬಿಜೆಪಿ. ಸ್ಥಳಕ್ಕೆ ಭೇಟಿ, ವಾಸ್ತವಾಂಶದ ವರದಿ ನೀಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಎನ್ ರವಿಕುಮಾರ್, ಚಲವಾದಿ ನಾರಾಯಣಸ್ವಾಮಿ, ಭಾರತಿ ಶೆಟ್ಟಿ ಅವರ ಸಮಿತಿಯನ್ನ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗೀತಾ ಅವರನ್ನ ಒಳಗೊಂಡಿರುವಂತಹ ಸಮಿತಿಯನ್ನ ರಾಜ್ಯ ಬಿಜೆಪಿ ರಚಿಸಿದೆ. ಪ್ರಕರಣದ ಅಧ್ಯಯನಕ್ಕೆ ಅಂತ ರಚನೆಯಾಗಿರುವಂತಹ ಸಮಿತಿಯಲ್ಲಿ ಎನ್ ರವಿಕುಮಾರ್ ಅವರಿದ್ದಾರೆ, ಚಲವಾದಿ ನಾರಾಯಣಸ್ವಾಮಿ, ಭಾರತಿ ಶೆಟ್ಟಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗೀತಾ ಒಳಗೊಂಡಂತಹ ಸಮಿತಿ ಪ್ರಕರಣದ ಅಧ್ಯಯನಕ್ಕೆ ಅಂತ ತೆರಳುತ್ತೆ. ಸ್ಥಳಕ್ಕೆ ಭೇಟಿ ನೀಡಬೇಕು, ಅಲ್ಲಿಯ ವಾಸ್ತವಾಂಶ ಏನಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಈ ಹಿಂದಿನಿಂದಲೂ ಕೂಡ ಯಾವ ರೀತಿಯಾಗಿ ಆ ಶಾಲೆಯಲ್ಲಿ, ವಸತಿ ಶಾಲೆಯಲ್ಲಿ ಶಿಕ್ಷಕರಾಗಿರಬಹುದು, ಪ್ರಾಂಶುಪಾಲರಾಗಿರಬಹುದು, ವಾರ್ಡನ್ ಆಗಿರಬಹುದು, ಹೇಗೆ ನಡೆಸ್ಕೊಳ್ತಾ ಇದ್ರು ಮಕ್ಕಳನ್ನ, ಯಾವ ರೀತಿಯಾದಂತಹ ಅವ್ಯವಸ್ಥೆ ಇದೆ. ವಸತಿ ಶಾಲೆ ಆಗಿರೋದ್ರಿಂದ ಕುಡಿಯುವಂತಹ ನೀರು, ಸೇವಿಸುವಂತಹ ಆಹಾರ, ಹಾಗೆ ಮಲಗುವಂತಹ ಜಾಗದಲ್ಲಿ ಸ್ವಚ್ಛತೆ ಇದೆಯಾ, ಹೀಗೆ ಪ್ರತಿಯೊಂದರ ಮಾಹಿತಿಯನ್ನ, ಅಲ್ಲಿಯ ವಾಸ್ತವಾಂಶವನ್ನ ವರದಿಯ ರೂಪದಲ್ಲಿ ಸಿದ್ಧಪಡಿಸಿ ಈ ಸಮಿತಿ ಕೇಂದ್ರಕ್ಕೆ ರವಾನೆ ಮಾಡುತ್ತೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಫೋಟೋಗಳಲ್ಲಿ ಏನು ಘಟನೆ ನಡೀತು. ಶಾಲಾ ಮಕ್ಕಳನ್ನ, ಅಂದ್ರೆ ವಸತಿ ಶಾಲೆಯಲ್ಲಿರುವಂತಹ ಮಕ್ಕಳನ್ನ ಶೌಚಾಲಯದ ಗುಂಡಿಗೆ, ಒಂದು ಮಾನವೀಯತೆಯನ್ನ ಮರೆತು ಆ ಶಾಲೆಯ ಪ್ರಾಂಶುಪಾಲೆ ಭಾರತಮ್ಮ ಹಾಗೆ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಈ ಮಕ್ಕಳನ್ನ ಆ ಗುಂಡಿ ಒಳಗೆ ಇಳಿಸಿ ಅದನ್ನ ಸ್ವಚ್ಛತೆ ಮಾಡುವಂತಹ ಕೆಲಸಕ್ಕೆ ಬಳಸ್ಕೊಂಡಿದ್ದಾರೆ. ಮಕ್ಕಳು ಏನೋ ಕಷ್ಟಪಟ್ಟು ಓದಲಿ ಅನ್ನೋ ಕಾರಣಕ್ಕಾಗಿ ದೂರದ ಊರುಗಳಿಂದ ಬಂದಂತಹ ಪೋಷಕರು ಮಕ್ಕಳನ್ನ ವಸತಿ ಶಾಲೆಗಳಿಗೆ ಹಾಕ್ತಾರೆ. ಆದರೆ ಈ ವಸತಿ ಶಾಲೆಗಳಲ್ಲಿ ಈ ರೀತಿಯಾದಂತಹ ಕೆಳಮಟ್ಟದ ಒಂದು ನಡವಳಿಕೆ ಪ್ರದರ್ಶನ ಆಗಿರೋದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಸಾಕಷ್ಟು ಆಕ್ರೋಶಗಳಿಗೂ ಕೂಡ ಚರ್ಚೆಗೆ ಎಡೆಮಾಡಿಕೊಡ್ತಾ ಇದೆ. ಒಟ್ಟಾರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಪ್ರಾಂಶುಪಾಲೆ ಹಾಗೆ ಶಿಕ್ಷಕನ ಅಮಾನತಾಗಿದೆ, ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅಧ್ಯಯನ ಮಾಡೋದಕ್ಕೆ ಅಂತ ರಾಜ್ಯ ಬಿಜೆಪಿ ಒಂದು ಸಮಿತಿಯನ್ನ ಕೂಡ ರಚಿಸಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.